ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಂತೇಬಾಜಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಎಸ್ ಅಶ್ವಥಿ ಭೇಟಿ. ಅಂಗನವಾಡಿ ಮಕ್ಕಳ ಯೋಗಕ್ಷೇಮ ವಿಚಾರಣೆ. ಬಸ್ ನಿಲ್ದಾಣ ಸಂಬಂಧ ಸ್ಥಳ ಪರಿಶೀಲನೆ. ರುದ್ರಾಕ್ಷಿಪುರದ ಬಳಿ ಭೀಕರ ಅಪಘಾತ. ಇಂಡಿಕಾ ಕಾರು ಬೈಕ್ ನಡುವೆ ಡಿಕ್ಕಿ. ರೇಷ್ಮೆಗೂಡು ತೆಗೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವು. ಎಚ್ಐವಿ ಸೋಂಕು ನಿರ್ಮೂಲನೆಗಾಗಿ ಆಂದೋಲನ. ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ. ಪಾಂಡವಪುರದಲ್ಲಿ ನಡೆದ ಅರ್ಥಪೂರ್ಣ ಕಾರ್ಯಕ್ರಮ. ದುಬೈ ಕನ್ನಡ ಪಾಠಶಾಲೆಯಿಂದ ಸ್ಪಂದನೆ. ಅರಕಲವಾಡಿ ಸರ್ಕಾರಿ ಶಾಲೆಗೆ ಪರಿಕರ ವಿತರಣೆ. ಶೈಕ್ಷಣಿಕ ಪ್ರಗತಿಗೆ ಬುನಾದಿ. ಫೆಬ್ರವರಿ 12ರಂದು ಡಾಕ್ಟರ್ ಹಾಮಾನ ಪ್ರಶಸ್ತಿ ಪ್ರದಾನ. ಎಂ ಶಿವಲಿಂಗಯ್ಯ ಸಮಾಜ ಸೇವಾ ಪ್ರಶಸ್ತಿ ಘೋಷಣೆ. ಕರ್ನಾಟಕ ಸಂಘದ ಆವರಣದಲ್ಲಿ ಆಯೋಜನೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜನ್ಮದಿನದ ಹಿನ್ನೆಲೆ 100 ಮಂದಿ ಆಟೋ ಚಾಲಕರಿಗೆ ಫುಡ್ ಕಿಟ್ ವಿತರಣೆ. ಸಸಿ ವಿತರಣಾ ಕಾರ್ಯಕ್ರಮ. ಕೇರ್ಪೇಟೆ ತಾಲೂಕಿನ ಸಂತೇಬಾಚಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಅಶ್ವಥಿ ಭೇಟಿ ನೀಡಿ ಅಂಗನವಾಡಿ ಮಕ್ಕಳ ಆರೋಗ್ಯವನ್ನು ಪರಿಶೀಲಿಸಿ ಯೋಗಕ್ಷೇಮವನ್ನು ವಿಚಾರಿಸಿದರು. ಜಿಲ್ಲಾಧಿಕಾರಿಗಳು ಬಸ್ ನಿಲ್ದಾಣಕ್ಕೆ ಸ್ಥಳ ಪರಿಶೀಲನೆಯನ್ನು ಸಹ ನಡೆಸಿದರು. ತಾಲೂಕಿನ ಸಂತೇಬಾಚನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಶಾಲಾ ಜಾಗದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡುತ್ತಿರುವ ಸ್ಥಳವನ್ನು ಗ್ರಾಮಸ್ಥರೊಂದಿಗೆ ಪರಿಶೀಲನೆ ನಡೆಸಿ ಮಾಹಿತಿಯನ್ನು ಪಡೆದರು. ಸಂತೇಬಾಚಹಳ್ಳಿ ಗ್ರಾಮದಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಬೇಕೆಂಬ ಜಾಗವು ವಾಸ್ತವವಾಗಿ ಶಿಕ್ಷಣ ಇಲಾಖೆಗೆ ಸೇರಿದ್ದರೂ ಆ ಜಾಗದಲ್ಲಿ ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳು ನಡೆಯದೆ ಶಾಲಾ ಕಟ್ಟಡವು ಸಂಪೂರ್ಣವಾಗಿ ಶಿಥಿಲವಾಗಿದ್ದು ಕುಸಿದು ಬೀಳುವ ಹಂತದಲ್ಲಿದೆ. ಈ ಜಾಗದಲ್ಲಿ ಖಾಲಿ ಉಳಿದಿರುವ 31 ಗುಂಟೆ ಜಾಗವನ್ನು ಬಸ್ ನಿಲ್ದಾಣದ ನಿರ್ಮಾಣಕ್ಕೆ ಶಿಕ್ಷಣ ಇಲಾಖೆಯಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಹಸ್ತಾಂತರ ಮಾಡಲು ಕ್ರಮ ಕೈಗೊಂಡರೆ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂಬ ವಿಚಾರವನ್ನು ಸಾರ್ವಜನಿಕರು, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಪ್ರಸ್ತುತ ಶಾಲೆಗೆ 2.5 ಎಕರೆ ವಿಶಾಲವಾದ ಜಾಗವಿದ್ದು ಆ ಜಾಗದಲ್ಲೇ ಹಾಗೂ ಆಟದ ಮೈದಾನವಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪೂರಕವಾಗಿದೆ. ಆದ್ದರಿಂದ ಶಾಲೆಗೆ ಸೇರಿರುವ ಜಾಗದಲ್ಲಿ 31 ಗುಂಟೆ ಜಾಗವನ್ನು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಬಸ್ ನಿಲ್ದಾಣ ನಿರ್ಮಿಸಲು ಶಾಲಾಭಿವೃದ್ಧಿ ಸಮಿತಿಯು ಒಪ್ಪಿಗೆ ನೀಡಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೋಹನ್ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಸರ್, ಇವತ್ತು ಸರ್ಕಾರದ ಲೆವೆಲ್ನಲ್ಲಿ ಇವತ್ತು ಒಂದು ಬಸ್ ಸ್ಟ್ಯಾಂಡ್ ಸಂತೇಬಾಚಹಳ್ಳಿಗೆ ಅಪ್ರೂವಲ್ ಆಗಿದೆ. ಅದರಿಂದ ಜಿಲ್ಲಾಧಿಕಾರಿಯವರು ಇವತ್ತು ಬಂದು ಸ್ಥಳ ಪರೀಕ್ಷೆಗೆ ಬಂದಿದ್ದರು. ತಹಸೀಲ್ದಾರರು, ಬಿ ಒ ಎಲ್ಲ ಸೇರಿ ಇವತ್ತು ಇದೇ ಸೂಕ್ತ ಜಾಗ ಮಾಡ್ಬೋದು ಅಂತ ಅಂದ್ಬಿಟ್ಟು ಜಿಲ್ಲಾಧಿಕಾರಿಯವರು ಇವತ್ತು ವರದಿ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಶಿಥಿಲವಾಗಿರೋ ಬಿಲ್ಡಿಂಗ ಬಿಟ್ಬಿಟ್ಟು ಬೇರೆ ಕಡೆ ಯಾವುದನ್ನೋ ಮಿಸ್ಗೈಡ್ ಮಾಡಿಬಿಟ್ಟು ಕಿಡಿಗೇಡಿಗಳು ಮಾಡಿರುವಂಥ ಉದ್ದೇಶಕ್ಕೋಸ್ಕರ ಅವತ್ತು ಇನ್ಸ್ಪೆಕ್ಷನ್ ಬಂದಿದ್ದಾರೆ. ಅವ್ರಿಗೂ ಮನವರಿಕೆ ಆಗಿದೆ. ಇಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ರು ಸಾರ್ವಜನಿಕವಾಗಿ ಹೃದಯ ಭಾಗ ಆಗಿರೋದ್ರಿಂದ ಇಲ್ಲಿ ಅನುಕೂಲ ಆಗುತ್ತೆ ಅಂತ ಎಲ್ಲರ ಅಭಿಪ್ರಾಯ ಇದೆ. ಅದರಿಂದ ಈ ಶಿಥಿಲವಾಗಿರೋ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡಿಬಿಟ್ಟು ಏನು 31 ಕುಂಟಿಯೋ 32 ಕುಂಟಿಯೋ ಬರ್ತದೋ ಇದನ್ನ ಬಸ್ ಸ್ಟ್ಯಾಂಡ್ಗೆ ಕೊಡೋದ್ರಿಂದವ ಸಾರ್ವಜನಿಕವಾಗಿ ಈ ಊರಿಗೆ ಎಲ್ಲ ಈ ಹೋಬಳಿಗೆ ಸುತ್ತಮುತ್ತಲಳ್ಳಿ 28-30 ಹಳ್ಳಿ ಸೇರ್ತವೆ ಇಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಬರೋ ಅಂಥವ್ರಿಗೆ, ಅವ್ರಿಗೆಲ್ಲ ಸಾರ್ವಜನಿಕವಾಗಿ ಅನುಕೂಲ ಆಗ್ತದೆ. ಈ ಒಳ್ಳೆ ಕೆಲಸಕ್ಕೆ
ಮಂತ್ರಿಗಳು ಒಂದು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಸಾರ್ವಜನಿಕವಾಗಿ ಎಲ್ಲ ಅವ್ರಿಗೆ ನಾವು ಕೈ ಜೋಡಿಸೋಣ ಅನ್ನೋ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ತಾನೇ ಜಿಲ್ಲಾಧಿಕಾರಿ ಇವರು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಶಾಲೆಗೆ ಜಾಗ ಕೊಟ್ಟರೆ ಆಲ್ಟರ್ನೇಟ್ ಶಾಲೆಗೆ ಜಾಗ ಇದೆ, ಬೇರೆ ಬೇರೆ ಕಡೆ ಇದೆ. ಇಲ್ಲಿ ಬೇರೆ ಮಿಡ್ಲ್ ಸ್ಕೂಲ್ ಜಾಗ ಇದೆ, ಅಲ್ಲಿ ಗ್ರೌಂಡ್ಸು ಇದೆ. ಎರಡೂವರೆ ಎಕರೆ ವಿಶಾಲವಾದ ಜಾಗ, ವಿಶಾಲವಾದ ಜಾಗ. ಯಾರೋ ದಾನಿಗಳು ಕೊಟ್ಟಿರೋದು ಬಿಲ್ಡಿಂಗ್ ನಡೀತಾ ಇದೆ. ಅದರಿಂದ ಅದಕ್ಕೂ ಇದಕ್ಕೂ ಹೋಲನೆ ಮಾಡೋದು ಬೇಡ. ಇದು ಬಸ್ ಸ್ಟ್ಯಾಂಡ್ಗೋಸ್ಕರಲೇ ಸಾರ್ವಜನಿಕವಾಗಿ ನಾವು ಕೇಳ್ತಾ ಇರೋದು. ಬಸ್ ಸ್ಟ್ಯಾಂಡ್ಗೋಸ್ಕರಲೇ ಇದು ನಿರ್ಮಾಣ ಮಾಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ಇದನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂವಿ ರೂಪ, ಬಿಇಒ ಬಸವರಾಜು, ವೆಂಕಟೇಶ್, ಮಹೇಶ್, ಮೋಹನ್, ಜಯರಾಮೇಗೌಡ, ಮರಿಗೌಡ ಇತರರು ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಬೂದುಗುಪ್ಪೆ ಗ್ರಾಮದ ಶಿವಬಸವಯ್ಯ ಎಂಬುವರು ರಾಮನಗರಕ್ಕೆ ರೇಷ್ಮೆ ಗೂಡನ್ನು ತೆಗೆದುಕೊಂಡು ಹೋಗುವಾಗ ರುದ್ರಾಕ್ಷಿಪುರದ ಬಳಿ ಹಿಂದಿನಿಂದ ಬಂದ ಇಂಡಿಕಾ ಕಾರು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಜರುಗಿದೆ. ಮದ್ದೂರು ತಾಲೂಕಿನ ಬೂದುಗುಪ್ಪೆ ಗ್ರಾಮದ ಶಿವಬಸವಯ್ಯ ಎಂಬುವರು ರಾಮನಗರಕ್ಕೆ ರೇಷ್ಮೆ ಗೂಡನ್ನು ತೆಗೆದುಕೊಂಡು ಹೋಗುವಾಗ ಈ ದುರ್ಘಟನೆ ನಡೆದಿದ್ದು ಪ್ರಕರಣ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಕರ್ನಾಟಕ ಸಂಘ ಮಂಡ್ಯ ಹಾಗೂ ಎಂಎಲ್ ಶ್ರೀಕಂಠೇಶಗೌಡ ಸಂಶೋಧನಾ ಕೇಂದ್ರದ ವತಿಯಿಂದ 10ನೇ ವರ್ಷದ ಡಾಕ್ಟರ್ ಹಾಮಾನ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ 12ರ ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯಲಿದೆ ಎಂದು ಸಂಘದ ಉಪಾಧ್ಯಕ್ಷರಾದ ತಗ್ಗಳ್ಳಿ ವೆಂಕಟೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ತಗ್ಗಳ್ಳಿ ವೆಂಕಟೇಶ್ ಅವರು, ನಾಡಿನ ಖ್ಯಾತ ಜಾನಪದ ವಿದ್ವಾಂಸರಾದ ಹಾಮಾ ನಾಯಕರವರ ಹೆಸರಿನಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ನೀಡುತ್ತಿದ್ದು ಈ ಬಾರಿ ಜಾನಪದ ವಿಭಾಗದ ಹಿರಿಯ ಪ್ರಶಸ್ತಿಯನ್ನ ಖ್ಯಾತ ಸಾಹಿತಿ ಡಾಕ್ಟರ್ ರಾಘವರವರಿಗೆ 50,000 ನಗದು ಹಾಗೂ ಪ್ರಶಸ್ತಿ ಫಲಕದೊಂದಿಗೆ ನೀಡಲಾಗುವುದು. ಇದೇ ತಿಂಗಳು March 14 ನಡೀತಕ್ಕಂಥ ಎಂ ಶಿವಲಿಂಗಿ ಅವರ ಹೆಸರಲ್ಲಿ ಸಮ್ಮಾನಿಸುವ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎರಡೂ ಕಾರ್ಯಕ್ರಮಗಳನ್ನು ಕುರಿತು ಇಂದು ಸಪತ್ರಿಕೋಷ್ಠಿ ನಡೆಸಬೇಕಂತೇಳಿ ಇಲ್ಲಿ ಉಪಸ್ಥಿತರಿದ್ದೇವೆ. ದಿನಾಂಕ 12 March 2022 ಶನಿವಾರ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಪ್ರಸಿದ್ಧ ಜಾನಪದ ವಿದ್ವಾಂಸರಾದಂಥ ಡಾಕ್ಟರ್ ರಾಮನಾಯಕ್ ಅವರ ಹೆಸರಿನಲ್ಲಿ ಪ್ರಸಿದ್ಧಿ ಪ್ರದಾನ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಹಲವಾರು ವರ್ಷಗಳಿಂದ ಈಗಾಗಲೇ 10ನೇ ವರ್ಷದ ಕಾರ್ಯಕ್ರಮ ಇದು. ಹಾಮನ ಜಾನಪದ ಯುವ ಪ್ರಶಸ್ತಿಯನ್ನು ಮೈಸೂರು ಮಹಾರಾಜ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ HR ಚೇತನ್ ರವರಿಗೆ ನೀಡಲಾಗುತ್ತಿದೆ ಎಂದರು. ಅವರು ತಮ್ಮೆಲ್ಲ ಗೊತ್ತಿರುವಾಗೆ ಕನ್ನಡದ ಪ್ರಸಿದ್ಧ ಜಾನಪದ ವಿದ್ವಾಂಸರು, ಹಿರಿಯ ಅಂಕಣಕಾರರು ಹಾಗೂ ಮಾಜಿ ಕುಲಪತಿಗಳು, ಮೈಸೂರು ವಿವಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ದೀರ್ಘಕಾಲಿಕ ನಿರ್ದೇಶಕರಾಗಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ ಅದೆಲ್ಲ ಹೇಳಿ ಜನರಲ್ಲ ಕೇಳಿ ಈ ರೀತಿ ಮಾಹಿತಿ ಇದೆ. ಜಾನಪದ ವಿದ್ವಾಂಸರಾಗಿ ಆ ಒಂದು ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸಿ ಅಪಾರ ಹೆಸರು ಗಳಿಸಿರ್ತಕ್ಕಂಥ ಧೀಮಂತ ನಾಯಕರು. ಸಂಘದ ಕಾರ್ಯದರ್ಶಿಗಳಾದ MK ಹರೀಶ್ ಕುಮಾರ್ ಮಾತನಾಡಿ, ಇದೇ 14ರಂದು ಸೋಮವಾರ ಸಂಜೆ 5:30 ಕರ್ನಾಟಕ ಸಂಘದ ಆವರಣದಲ್ಲಿ ಎಂ ಶಿವಲಿಂಗಯ್ಯ 5ನೇ ವರ್ಷದ ಸಮಾಜ ಸೇವಾ ಪ್ರಶಸ್ತಿಯನ್ನ ಸಮಾಜ ಸೇವಕರಾದ ವೀಣರ್ ಅವರಿಗೆ 10,000 ನಗದು ಹಾಗೂ ಫಲಕ ನೀಡಿ ಗೌರವಿಸಲಾಗುವುದು ಎಂದರು. ಈ ಬಾರಿ ಆ ಪ್ರಶಸ್ತಿಯನ್ನ ನಾವು ಎಂ ಶಿವಲಿಂಗಯ್ಯ ಸಮಾಜ ಸೇವಾ ಪ್ರಶಸ್ತಿಯನ್ನ ಶ್ರೀಮತಿ ವೀಣಾ ಸಮಾಜ ಸೇವಕರು ಮಂಡ್ಯ ಇವರಿಗೆ ನೀಡ್ತಾ ಇದ್ದೇವೆ. ಇವರ ಬಗ್ಗೆ ಮಾಹಿತಿಯನ್ನು ನಾವಿಲ್ಲಿ ಹಾಕಿದ್ರು ಕೂಡ ಒಂದು ಈ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರು ಬೆಂಗಳೂರಿನಲ್ಲಿ ಜಯಕಿರಣ್ ಫೌಂಡೇಶನ್ ಕಾರ್ಯದರ್ಶಿಯಾಗಿ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷರಾಗಿ ಸುಮಾರು 3,000 ಮಹಿಳೆಯರಿಗೆ ಹೂಮಾಲೆ ಹಾಗೂ ತೋರಣ ತಯಾರಿ, ಟೈಲರಿಂಗ್ ಇಂತಹ ಸ್ವ ಉದ್ಯೋಗಗಳನ್ನು ದೊರಕಿಸಿಕೊಟ್ಟು ಆ ಮೂಲಕ ಒಂದು ಸ್ತ್ರೀಯರಲ್ಲಿ ಅವರನ್ನ ಒಂದು ಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಮಂಜುಳಾ ಉದಯಶಂಕರ್ ಉಪಸ್ಥಿತರಿದ್ದರು. ಮಂಡ್ಯ ನಗರದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನಾಡಪ್ರಭು ಕೆಂಪೇಗೌಡ ಉದ್ಯಾನವನದಲ್ಲಿ ಬಿವೈ ವಿಜಯೇಂದ್ರ ಅಭಿಮಾನಿಗಳ ಬಳಗದ ವತಿಯಿಂದ ರೈತ ನಾಯಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 80ನೇ ಜನ್ಮದಿನದ ಪ್ರಯುಕ್ತ 100 ಆಟೋ ಚಾಲಕರಿಗೆ ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮ ಹಾಗೂ ಸಸಿ ವಿತರಣಾ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು.
ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಚಂದಗಾಲು ಶಿವಣ್ಣ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಯಡಿಯೂರಪ್ಪನವರು ಜನಪರವಾಗಿ ಹಗಲಿರುಳು ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರು 100 ವರ್ಷ ಶತಾಯುಷವಾಗಿ ಬಾಳಲಿ ಅಂತ ಆಶಿಸಿದರು. ನಮ್ಮ ಆಟೋ ಚಾಲಕರಿಗೆ ನನ್ನ ಮಿತ್ರರಿಗೆ ಆಹಾರ ಒಂದು ಕಿಟ್ ಅನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸಂಕಲ್ಪ ಮಾಡಿ ಕಾರ್ಯಕ್ರಮ ಹಮ್ಮಿಕೊಂಡವರ ನಾವಾದರೂ ಆ ಭಗವಂತನಲ್ಲಿ ಇಷ್ಟು ಪ್ರಾರ್ಥನೆ ಮಾಡ್ತಿದ್ದೇವ. ಅವರು ಇಲ್ಲಿವರೆಗೆ ಜನಪರವಾಗಿ ಹಗಲಿರುಳು ಅವ್ರ ಸಮಯನೇ ಇಲ್ಲದೆ ಈ ರಾಜ್ಯದ ಏನು ಅಭಿವೃದ್ಧಿ ಆಗಬೇಕು ಅಂತ ಒಂದು ಪರಿಕಲ್ಪನೆ ಇಟ್ಟುಕೊಂಡು 4 ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ಪಡ್ಕೊಂಡು ಪೂರ್ಣ ಅವಧಿ ತುಂಬಿಸಕ್ಕಾಗ್ಲಿಲ್ವಾ? ಅದನ್ನ ಮುಂದಿನ ದಿನಗಳಲ್ಲಿ ನೋಡ್ಲಿ, 100 ವರ್ಷ ಸಂಪೂರ್ಣವಾಗಿ ಸತಾಯುಸ್ತಿಯಾಗಿ ಬದುಕಲಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಅವರು 100 ಕಾಲ ಬದುಕಿರಬೇಕು. ಅವರ ಸಲಹೆ ಈ ರಾಜ್ಯಕ್ಕೆ ಮತ್ತೆ ನನ್ನ ಪಕ್ಷಕ್ಕೆ ಎರಡಕ್ಕೂ ಅತಿ ಅಮೂಲ್ಯವಾಗಿರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ಇಳಿ ವಯಸ್ಸಲ್ಲಿ ಮನಸ್ಸನ್ನು ನೋವು ಮಾಡದೇ ಇರುವಂತೆ ಈ ರಾಜ್ಯದ ಮಹಾನಾಯಕರುಗಳವರು ಸದ್ಬಳಕೆ ಮಾಡಿಕೊಂಡು ನಂತರ 100 ಮಂದಿ ಆಟೋ ಚಾಲಕರಿಗೆ ಉಚಿತವಾಗಿ ಫುಡ್ ಕಿಟ್ಗಳನ್ನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಕೃಷ್ಣಗೌಡ, ವಸಂತ್ ಕುಮಾರ್, ವಿಜಯೇಂದ್ರ, ರಾಜಶೇಖರ್ ಹಾಜರಿದ್ದರು. ಪಾಂಡವಪುರ ಪಟ್ಟಣದ ಸಾರ್ವಜನಿಕ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಮಂಡ್ಯ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕದ ಸಹಯೋಗದೊಂದಿಗೆ ಗರ್ಭಿಣಿ ಸ್ತ್ರೀಯರಿಗಾಗಿ ಆಯೋಜಿಸಿದ್ದ ತಾಯಿಯಿಂದ ಮಗುವಿಗೆ HIV ಸೋಂಕು ಹರಡುವಿಕೆಯ ನಿರ್ಮೂಲನೆಗಾಗಿ ಆಂದೋಲನ ಹಾಗೂ ಸೀಮಂತ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಮಂಡ್ಯ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಹಾಗೂ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಆಶಾಲತ್ರ ನೇತೃತ್ವದಲ್ಲಿ ಪಾಂಡುಪುರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅರವಿಂದ್, ಪಾಂಡುಪುರ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಎಚ್ಕುಮಾರ್, ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಿಲ್ಪ ಸಮ್ಮುಖದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಅರಿಶಿನ ಕುಂಕುಮ ಹೂವು ಬಳೆ ವಿತರಿಸಿ ಪ್ರೀತಿಯಿಂದ ಸೀಮಂತ ಕಾರ್ಯಕ್ರಮ ನೆರವೇರಿಸಲಾಯಿತು. ಜೊತೆಗೆ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ HIV ಮುಕ್ತ ಮಗುವಿಗೆ ಜನನ ಹಾಗೂ HIV ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಬೇಕೆಂದು ವೈದ್ಯರು ಸಂದೇಶ ನೀಡಿದರು. ಮಂಡ್ಯ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಹಾಗೂ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಆಶಾಲತ ಮಾತನಾಡಿ, HIV ರಹಿತ ಮಗುವಿಗಾಗಿ ಪೋಷಕರಿಂದ ಮಗುವಿಗೆ ಸೋಂಕು ಹರಡದಂತೆ ತಡೆಗಟ್ಟಲು ಸುರಕ್ಷಿತ ತಾಯ್ತನಕ್ಕಾಗಿ ಹಾಗೂ ಆರೋಗ್ಯವಂತ ಮಗುವಿಗಾಗಿ ಮುಂಜಾಗ್ರತಾ ವಹಿಸಿ ಕಡ್ಡಾಯವಾಗಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಅದು ಏನಕ್ಕೆ ಅಂತಂದ್ರೆ, ನೀವು ಬಂದಾಗ ನಿಮ್ಗೆ HIV ಬಗ್ಗೆ ಏನ್ ಗೊತ್ತಿತ್ತು, ನಿಮ್ಗೆ ಏನ್ ಗೊತ್ತಿತ್ತು ಅದು ಬರ್ದಿದೀರಲ್ವ, ಟಿಕ್ ಮಾರ್ಕ್ ಹಾಕಿದಿರಲ್ವ, ಆಮೇಲೆ ನೀವು ಬರ್ದಿರೋದು ಸರಿನಾ ಇಲ್ವಾ ಅಂತ ನಾವು ನೋಡಿ ನಿಮ್ಗೆ ಇದಾದ್ಮೇಲೆ ಮತ್ತೆ ಒಂದು ಜಾಗೃತಿ ಮಾಡ್ತಾರೆ, HIV ಯಾವ ತರ ಬರುತ್ತೆ, ಏನ್ ಮಾಡ್ಬೇಕು ನಿಮ್ಗೆಲ್ಲ ಗೊತ್ತು. ಬಟ್ ನಮ್ಮಲ್ಲಿ ಏನೇನು ಸೌಲಭ್ಯ ಇದೆ, ಬಂದ್ರೆ ಏನ್ ಮಾಡ್ಬೇಕು ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಇನ್ನೊಂದು ಪೇಪರ್ ನಿಮಗೆ ಕೊಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಬೆಳಗ್ಗೆ ಬಂದು ಎಲ್ಲ ಫಿಟ್ ಮಾಡಿದ್ದೀರಲ್ವಾ, ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ತಾರೆ. ಸಮಾರಂಭದಲ್ಲಿ ಡಾಕ್ಟರ್ ಅರವಿಂದ್, ಡಾಕ್ಟರ್ ಕುಮಾರ್, ಡಾಕ್ಟರ್ ಶಿಲ್ಪ, ಪುಟ್ಟಸ್ವಾಮಿ, ವಿಜಯಕುಮಾರ್ ಸೇರಿದಂತೆ ಅನೇಕರಿದ್ದರು. ನಾಗಮಂಗಲ ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಶಾಖೆಯ ಖಾತೆ ಹೊಂದಿರುವ ಜ್ಯೋತಿ ಸ್ವಸಹಾಯ ಸಂಘಕ್ಕೆ ಗುಂಪು ಸಾಲ ವಿತರಣೆಯನ್ನ ಮಾಡಲಾಯಿತು. ಬ್ಯಾಂಕ್ ಆಫ್ ಬರೋಡಾ ಆರ್ಥಿಕ ಸಾಕ್ಷರತಾ ನಾಗಮಂಗಲ ತಾಲೂಕಿನ ಸಂಯೋಜಕರಾದ ನಾಗರಾಜರವರು ಸಂಘದ ಸದಸ್ಯರು ಸಾಲವನ್ನು ಬಳಸಿ ಆರ್ಥಿಕವಾಗಿ ಸಬಲರಾಗಿ ಸಕಾಲಕ್ಕೆ ಸಾಲ ಮರುಪಾವತಿ ಮಾಡುವ ಮೂಲಕ ಹೆಚ್ಚು ಆರ್ಥಿಕ ಶಕ್ತಿಯನ್ನು ಹೊಂದುವಂತೆ ತಿಳಿಸಿದರು. ಎಸ್ಎಚ್ಜಿಗಳಿಗೆ ನಾವು ಮುಖ್ಯ ಫೈನಾನ್ಸ್ ಮಾಡ್ತಾ ಇರಲಿಲ್ಲ, ನೀವು ಬಂದಿಲ್ಲ ಅಂದ್ರೆ ನಾವೇ ಕರೆದು ಬನ್ನಿ ಬನ್ನಿ ಲೋನ್ ತಗೊಳ್ಳಿ ಅಂತ ಹೇಳ್ತೇವೆ. ಬ್ಯಾಂಕ್ ಆಫ್ ಬರೋಡಾ ನಾಗಮಂಗಲ ಶಾಖೆ ವ್ಯವಸ್ಥಾಪಕರು ಮಾತನಾಡಿ, ಎಲ್ಲರೂ ಬ್ಯಾಂಕ್ನೊಂದಿಗೆ ಹೆಚ್ಚಿನ ವ್ಯವಹಾರ ನಡೆಸಿ ಇದರಿಂದ ಬ್ಯಾಂಕ್ ನಿಮಗೆ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ನೆರವು ನೀಡಲಿದೆ ಎಂದರು. ಸಮಾರಂಭದಲ್ಲಿ ಶ್ರೀನಿವಾಸ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರು ಹಾಗೂ ಬ್ಯಾಂಕ್ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಮಂಡ್ಯ ನಗರದಲ್ಲಿರುವ ಸುಮನ ವಿನಾಯಕ ನರ್ಸಿಂಗ್ ಹೋಮ್ನ ಸಭಾಂಗಣದಲ್ಲಿ ಕೃಷಿ ಕ್ಲಯನ್ ಸಂಸ್ಥೆ, ಭಾರತೀಯ ದಂತವೈದ್ಯರ ಸಂಘ, ಜಿಲ್ಲಾ ಶಾಖೆ, ಮಾಂಡವ್ಯ ಜನಪರ ಸನ್ಮತಿ ಸಮೃದ್ಧಿ ಅಮೃತ ಲಯನ್ ಸಂಸ್ಥೆಗಳು ಆಯೋಜಿಸಿದ್ದ ರಾಷ್ಟ್ರೀಯ ದಂತವೈದ್ಯರ ದಿನ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಅಭಿನಂದನೆ ಹಾಗೂ ಉಪನ್ಯಾಸ ಸಮಾರಂಭವು ಯಶಸ್ವಿಯಾಗಿ ನಡೆಯಿತು.
ಕಾರ್ಯಕ್ರಮ ಭಾರತೀಯ ಲಡಕ ಸಂಸ್ಥೆಯ ಉಪಾಧ್ಯಕ್ಷರಾದ ಮೀರಾ ಶಿವಲಿಂಗ ಉದ್ಘಾಟಿಸಿದರು. ಭಾರತೀಯ ದಂತವೈದ್ಯರ ಸಂಘದ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ಡಾಕ್ಟರ್ ರೂಪಾ ಧರ್ಮೇಂದ್ರ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾದ್ಯಂತ ನೋಡಲ್ ಅಧಿಕಾರಿ ಡಾಕ್ಟರ್ ಅರುಣಾನಂದ, ದಂತವೈದ್ಯರಾದ ಡಾಕ್ಟರ್ ಎಚ್ ಜಿ ಚಂದ್ರಶೇಖರ್, ಡಾಕ್ಟರ್ ಅನುಪಮ, ಡಾಕ್ಟರ್ ವಿವೇಕ್, ಡಾಕ್ಟರ್ ನವೀನ್ ಕುಮಾರ್, ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ದಿವಾಕರ್ ಅವರನ್ನ ಕೃಷಿಕ್ ಲೇನ್ ಸಂಸ್ಥೆಯ ಆಡಳಿತಾಧಿಕಾರಿ ಕೆಟಿ ಹನುಮಂತು ಹಾಗೂ ಗಣ್ಯರು ಅಭಿನಂದಿಸಿದರು. ದಂತ ಸಂಭಾಷಣೆ ಮೂರು ಜನ ಮಕ್ಕಳು ಮಾಡಿದ್ರೆ 40-45 ಮಕ್ಕಳಿಗೆ ದಂತ ಸಮಸ್ಯೆ. ಆಮೇಲೆ ಒಂದು ಮೂರು ಜನಕ್ಕೆ ಸಂಭಾಷಣೆ ಮಾಡಿದ್ರೆ ಒಂದು 50-55 ಜನಕ್ಕೆ ಕಣ್ಣಿನ ಸಮಸ್ಯೆ. ಇವೆರಡು ಹೆಚ್ಚಾಗಿ ನಮ್ಮ ಮಕ್ಕಳ ಅದು ಗ್ರಾಮೀಣ ಭಾಗದ ಮಕ್ಕಳನ್ನ ಹೆಚ್ಚಾಗಿ ಬಾಧಿಸ್ತಕ್ಕಂಥ ಒಂದು ಸಮಸ್ಯೆಗಳು. ಹಾಗಾಗಿ ನಾನು ಈ ಒಂದು ವೇದಿಕೆ ಮುಖಾಂತರ ಸರ್ಕಾರ ಒತ್ತಾಯ ಮಾಡತಕ್ಕಂಥದ್ದು ಪ್ರತಿಯೊಂದು ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಖಂಡಿತ ವೈದ್ಯರನ್ನ ತುರ್ತಾಗಿ ನೇಮಿಸುವಂತೆ ಕೆಲಸ ವೇದಿಕೆಯಲ್ಲಿ ಜಗದೀಶ್, ರಮೇಶ್, ಸಂತೋಷ್, ಸುಕನ್ಯಾ, ನಾಗರಾಜು, ಡಾಕ್ಟರ್ ರತ್ನಮ್ಮ ಹಾಜರಿದ್ದರು. ಕನ್ನಡ ಮಿತ್ರರು ಯುಎಇ ಸಂಘಟನೆಯ ದುಬೈ ಕನ್ನಡ ಪಾಠಶಾಲೆ ವತಿಯಿಂದ ತಾಲೂಕಿನ ಅರಕಲವಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಉಚಿತವಾಗಿ ಲ್ಯಾಪ್ಟಾಪ್, ಪ್ರೊಜೆಕ್ಟರ್, ಪ್ರಿಂಟರ್, ಯುಪಿಎಸ್ ಅನ್ನು ಕೊಡುಗೆಯಾಗಿ ನೀಡಲಾಯಿತು. ಸಂಘಟನೆಯ ಪರವಾಗಿ ಕಂಪ್ಯೂಟರ್ ಕೊಡುಗೆ ನೀಡಿದ ದುಬೈ ಕನ್ನಡ ಪಾಠಶಾಲೆಯ ಮಾಧ್ಯಮ ಸಂಚಾಲಕ ಭಾನುಕುಮಾರ್ ಮಾತನಾಡಿ, ಭಾಷೆ ಎಂಬುದು ಜೀವನಕ್ಕೂ ಸಂಸ್ಕೃತಿಗೂ ನಡುವಿನ ಕೊಂಡಿಯಾಗಿದ್ದು ಅದನ್ನು ಬಲಪಡಿಸುವ ಉದ್ದೇಶದಿಂದ ರಾಜ್ಯದ ಗಡಿಭಾಗದ ಸರ್ಕಾರಿ ಶಾಲೆಗಳಿಗೆ ಸಂಘಟನೆ ವತಿಯಿಂದ ಕಂಪ್ಯೂಟರ್, ಪ್ರಾಜೆಕ್ಟರ್, ಪ್ರಿಂಟರ್ಗಳನ್ನು ಉಚಿತವಾಗಿ ನೀಡಲಾಗಿದೆ. ಇದು ಸದ್ಬಳಕೆ ಆಗಬೇಕು ಎಂದರು. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥರವ್ರಿಗೆ ಒಂದು ಸಿದ್ಧತೆ ಮಾಡಿರಲಿಕ್ಕೆ ಒಂಥರ ಧನ್ಯವಾದಗಳನ್ನು ತಿಳಿಸ್ತಾ ಸಭೆಯ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಭಾಗಶಃ ಇರ್ತಕ್ಕಂಥದ್ರಲ್ಲಿ ನಾನೇ ಹಿರಿಯ, ಹಂಗಾಗಿ ಎಲ್ಲ ಹಿರಿಯರಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಯಾಕೆಂದರೆ ಯಾವತ್ತೂ ನಾವು ನಮ್ಮ ತಂದೆಯವ್ರ ಜೊತೆ ಯಾವುದೇ ವೇದಿಕೆ ಹಂಚಿಕೊಂಡಿರಲಿಲ್ಲ. ಹಾಗಾಗಿ ಇದು ನನ್ನ ಪಾಲಿಗೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ನಮ್ಮ ಒಂದು ಈ ಒಂದು ಉದ್ದೇಶದ ಒಂದು ಕಿರು ಪರಿಚಯನ ನಿಮಗೆ ಕೊಡಬೇಕು ಅಂತಂದರೆ, ಪೊಲೀಸ್ ವೃತ್ತ ನಿರೀಕ್ಷಕರಾದ ಬಿ ಮಹೇಶ್ ಮಾತನಾಡಿ, ನಾನು ಕೂಡ ಅರಕಲವಾಡಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಬೇರೆ ಬೇರೆ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಪದವೀಧರನಾಗಿದ್ದು ಪೊಲೀಸ್ ಇಲಾಖೆ ಸೇರಿ ವೃತ್ತ ನಿರೀಕ್ಷಕ ಹುದ್ದೆಯಲ್ಲಿದ್ದು ವಿದ್ಯಾಭ್ಯಾಸದ ಮಾಡಿದ ನಮ್ಮ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕೆಂಬ ಇಚ್ಛೆಯಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಿರುವುದಾಗಿ ತಿಳಿಸಿದರು. ಸಮಾರಂಭದಲ್ಲಿ ನಾಗಮಲ್ಲಪ್ಪ, ಬೆಳ್ಳಪ್ಪ, ಮೂರ್ತಿ, ನಾಗೇಂದ್ರ, ರವಿಕುಮಾರ್ ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಬಾಲಕಿಯರ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಶಸ್ವಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಕಿರಿಯ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಶಿಕ್ಷಕಿಯರನ್ನು ಗೌರವಿಸಲಾಯಿತು. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮದ ಬಸವಯ್ಯ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಮಧು ಗಂಗಾಧರ್, ತಮ್ಮ ಕುಟುಂಬದ ಏಳಿಗೆಯ ಮೂಲಕ ನಾಡಿನ ದೇಶದ ಪ್ರಗತಿಗೆ ಶ್ರಮಿಸುತ್ತಿರುವ ಮಹಿಳೆಯರು ದೇಶದ ಅಡಿಪಾಯ ಎಂದು ಬಣ್ಣಿಸಿದರು. ಸಬಲೀಕರಣಕ್ಕೆ ಮುಖ್ಯವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಶಿಕ್ಷಣಕ್ಕೆ ಒತ್ತು ನೀಡಿ ಮಹಿಳೆಯರಿಗೆ ಒಂದು ಮತದಾನದ ಹಕ್ಕು ಎಲ್ಲರಲ್ಲೂ ಸಮಾನತೆಯನ್ನು ತಿಳ್ಕೊಡೋದ್ರಲ್ಲಿ ಹೋರಾಟ ಮಾಡಿದಂಥ ಮೊದಲನೇ ವ್ಯಕ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸುತ್ತೆ. ಅದೇ ಥರ ಶಿಕ್ಷಣ ಇದರಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಭಾಳ ಶಿಕ್ಷಣಕ್ಕೋಸ್ಕರ ಅವರು ಬಾಲ್ಯದಲ್ಲೇ ಬಾಲ್ಯ ವಿವಾಹ ಆದರೂ ಕೂಡ 8 ವಯಸ್ಸಲ್ಲಿ ಮದುವೆ ಆದರೂ ಕೂಡ ಹಾಗೂ ಬಾಲ್ಯ ವಿವಾಹ ಆಗಿ ಶಿಕ್ಷಣ ಮುಂದುವರಿಸಿ ಅವ್ರ ಗುರುಗಳ ಆಶೀರ್ವಾದದೊಂದಿಗೆ ಮಹಿಳೆಗೆ ಶಿಕ್ಷಣ ಕೊಡಬೇಕು ಅಂತ ಒಂದು ಅವ್ರಿಗೆ ಎಷ್ಟೇ ಅಡಿ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡಲಾಯಿತು. ಈ ಸಂದರ್ಭದಲ್ಲಿ ಎಚ್ ಪಿ ರವಿ, ಶಿವಕುಮಾರ್, ಸತ್ಯವತಿ, ಪ್ರತಿಭಾ ಶಿವಕುಮಾರ್ ಹಾಜರಿದ್ದರು. ಕೊಡಿಯಾಲ ಗ್ರಾಮದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಕರ್ನಾಟಕ ಪ್ರಾಂತಿ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕೊಡಿಯಾಲ ಗ್ರಾಮದ ಗಾಯತ್ರಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಇಂದ್ರಮ್ಮ ಪುಟ್ಟೇಗೌಡ ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿರುವ ಕೃಷಿ ಕೂಲಿಕಾರರ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಈ ರೀತಿಯ ಕಾರ್ಯಕ್ರಮಗಳಿಂದ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಆಸಕ್ತಿ ಹೊಂದಿ ತಮ್ಮ ಹುದ್ದೆಗಳಲ್ಲಿ ಕೆಲಸ ಮಾಡಲು ಉತ್ತೇಜನ ನೀಡಿದಂತಾಗುತ್ತದೆ ಎಂದರು.
ಸಂಘದ ಅಧ್ಯಕ್ಷ ಶಂಕರಪ್ಪ ಮಾತನಾಡಿ, ಕೊಡಿಯಾಲ ಸರ್ಕಾರಿ ಆಸ್ಪತ್ರೆ ನೂತನ ಕಟ್ಟಡವು ಪ್ರಾರಂಭವಾಗಿ ಕಟ್ಟಡ ಇನ್ನೂ ಅರ್ಧದಲ್ಲೇ ನಿಂತಿದ್ದು ಆಸ್ಪತ್ರೆ ಉದ್ಘಾಟನೆ ವಿಳಂಬವಾಗಿದೆ. ಇದರಿಂದ ರೋಗಿಗಳು ಪರದಾಡುವಂತಾಗಿದ್ದು ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ತೊಂದರೆಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದು ಜಿಲ್ಲಾ ಹಾಗೂ ತಾಲೂಕು ಅಧಿಕಾರಿಗಳನ್ನು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಚಂದ್ರಮ್ಮ, ಡಾಕ್ಟರ್ ಹೇಮಲತಾ, ಜಯಶ್ರೀ, ಸುಧಾ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಂ ಶಂಕರಪ್ಪ, ಜಿ ಲೋಕೇಶ್, ರಾಜಪ್ಪ, ಕೃಷ್ಣೇಗೌಡ ಇತರರು ಹಾಜರಿದ್ದರು. ಆತ್ಮನಿರ್ಭರ ಭಾರತದಡಿಯಲ್ಲಿ ಕೃಷಿ ಮತ್ತು ಸಿರಿಧಾನ್ಯಗಳ ವರ್ಷಾಚರಣೆ ಕಾರ್ಯಕ್ರಮವು ಮಾರ್ಚ್ 12 ಮಧ್ಯಾಹ್ನ 1:30 ಮಳವಳ್ಳಿ ತಾಲೂಕು ಮೂಗನಕೊಪ್ಪಲು ಗ್ರಾಮ ಕಿರಣಗೆರೆ ಚಾಕಿ ಸಾಕಾಣಿಕೆ ಕೇಂದ್ರದ ಎದುರಿನ ಗೌತಮ್ ಚಂದ್ ಜೈನ್ ಅವರ ತೋಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷ ಜೋಗಿಗೌಡ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೋಗಿಗೌಡರವರು, ಭಾರತೀಯ ಜನತಾ ಪಾರ್ಟಿ ರಾಜ್ಯ ಮೋರ್ಚಾ ಅಧ್ಯಕ್ಷರಾದ ಈರಣ್ಣ ಕಡಾಡಿರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು, ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್ ಮತ್ತು ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷರಾದ ನಂಜುಂಡೇಗೌಡ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಕೆಎಸ್ ವಿಜಯಕುಮಾರ್ ಭಾಗವಹಿಸಲಿದ್ದಾರೆ ಎಂದರು. ಮಂಡ್ಯ ಜಿಲ್ಲಾ ರೈತ ಘಟಕ ಇದರ ವತಿಯಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದ ಈರಣ್ಣ ಕಡಾಡಿ ಅವರು 12 ಮಳವಳ್ಳಿ ಒಂದು ತಾಲೂಕಿಗೆ ಬರ್ತಾ ಇದ್ದಾರೆ. ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಏನು ಉದ್ದೇಶಕ್ಕೆ ಅಂತಂದ್ರೆ, ಆತ್ಮನಿರ್ಭರ ಭಾರತದ ಕೃಷಿ ಮತ್ತು ಸಿರಿಧಾನ್ಯಗಳ ಅಭಿವೃದ್ಧಿಪಡಿಸುವ ವಿಚಾರಕ್ಕೆ ಒಂದು ಹೊಸಾರಂಭದ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ 12 ಬರ್ತಾ ಇದ್ದಾರೆ. ಏನಿದು ಉದ್ದೇಶ ಏನಪ್ಪ ಅಂದ್ರೆ, ಈ ಒಂದು ವಿಚಾರವನ್ನ ಯಾಕೆ ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿದೆ ಅಂತ ಒಂದು ಉದ್ದೇಶ ಹೇಳಬೇಕು ಅಂತಂದ್ರೆ, ಇವತ್ತು ಭಾರತದಲ್ಲಿ ಆತ್ಮನಿರ್ಭರ ಭಾರತ ಅಂತಂದ್ರೆ ನಾವು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ, ಅಗತ್ಯವಾದಂತಹ ವಸ್ತುಗಳು ಏನ್ ಬೇಕೋ, ಅದಕ್ಕೆ ಒಂದು ಏನು ವಾತಾವರಣ ಕೊಡಬೇಕು, ಪೂರ್ವವಾದಂತಹ ವಾತಾವರಣ ಕೊಡಬೇಕು, ಈ ಒಂದು ಕಾರ್ಯಕಲ್ಪನೆ ಕಲ್ಪವನ್ನ ಜೋಡಿಸ್ಕೊಳ್ಳಲಿಕ್ಕೆ ಇವತ್ತು ನಮ್ಮ ರೈತ ಮೋರ್ಚಾದ ಒಂದು ಪ್ರಮುಖವಾದಂತಹ ಜವಾಬ್ದಾರಿ ಇರೋದ್ರಿಂದ, ರೈತರು ಮತ್ತು ಸರ್ಕಾರದ ನಡುವೆ ಇರುವಂತಹ ವ್ಯವಸ್ಥಿತವಾದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಪೂರ್ವವಾದಂತಹ ವಾತಾವರಣ ಕೊಡಲಿಕ್ಕೆ ನಮ್ಮ ಸಂಘಟನೆ ಕೈಗೆತ್ತಿಕೊಂಡು ಕೆಲಸ ಮಾಡ್ತಾ ಇದೆ. ಬಿಜೆಪಿ ಹಿರಿಯ ಮುಖಂಡರಾದ ಯಮದೂರು ಸಿದ್ದರಾಜ್ ಅವರು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕನಸಿನಂತೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಹಲವಾರು ಕಾರ್ಯಕ್ರಮಗಳನ್ನು ರೈತರಿಗೆ ಕೊಟ್ಟಿದ್ದಾರೆ. ಕಿಸಾನ್ ಸಮ್ಮಾನ್ ಯೋಜನೆಗೆ ಆರ್ಥಿಕವಾಗಿ ಮತ್ತು ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆ ಮಾಡುವುದರ ಮೂಲಕ ರೈತರಿಗೆ ಬೆಂಬಲ ನೀಡುತ್ತಿದ್ದಾರೆ. ನೀರಾವರಿಗೆ ಅನುಕೂಲವಾಗಲು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ನೀಡುವುದರ ಮುಖಾಂತರ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಸಿರಿಧಾನ್ಯಗಳನ್ನು ವ್ಯಾಪಕವಾಗಿ ಬೆಳೆಯಲು ರೈತರಿಗೆ ನೀಡಲಾಗುತ್ತಿದೆ ಎಂದರು. ಮಾತನಾಡಿದರೆ ಈ ಸಂದರ್ಭದಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಮತ್ತು ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ಈರಣ್ಣ ಕಡಾಡಿ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅವರು ಮೊನ್ನೆ ಒಂದು ನಾನು ಪತ್ರಿಕೆ ನೋಡ್ತಾ ಇದ್ದೆ, ಏನು ನಮ್ಮ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಾರಿಗೆ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಏನಂತ ಹೇಳಿದ್ರೆ, ನಮ್ಮ ರೈತರು ಏನು ಎತ್ತಿನ ಗಾಡಿನಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಮತ್ತು 3ನೇ ಚಕ್ರದ ವಾಹನಗಳಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಸಾಗಾಣಿಕೆಗಾಗಿ ಅಂದರೆ ಸಲಕರಣೆಗಳನ್ನು ಅವರು ಏನು ತಗೊಂಡು ಹೋದರೆ ಅದನ್ನು ನೀವು ಟೋಲ್ ಗೇಟಲ್ಲಿ ಯಾವುದೇ ಕಾರಣ ಕೂಡ ಸುಂಕವನ್ನು ಕಲೆಕ್ಟ್ ಮಾಡಬಾರದು ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದರು. ಅದಕ್ಕೆ ಅವರು ನಿತಿನ್ ಗಡ್ಕರಿ ಅವರು ಅದನ್ನು ಸ್ಪಂದಿಸಿ ಆ ಪತ್ರಕ್ಕೆ ಸ್ಪಂದಿಸಿ ಇವತ್ತು ಅದನ್ನು ಮನ್ನಾ ಮಾಡಿದರೆ. ಎಲ್ಲ ಹೆದ್ದಾರಿಗಳ ಟೋಲ್ ಗೇಟ್ಗಳಲ್ಲಿ ಯಾವುದೇ ಕಾರಣ ಕೂಡ ರೈತರಿಗೆ ಗೋಷ್ಠಿಯಲ್ಲಿ ಜವರೇಗೌಡ, ಉಮಾಶಂಕರ್ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಸಂತೇಬಾಜಹಳ್ಳಿ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಎಸ್ ಅಶ್ವಥಿ ಭೇಟಿ. ಅಂಗನವಾಡಿ ಮಕ್ಕಳ ಯೋಗಕ್ಷೇಮ ವಿಚಾರಣೆ. ಬಸ್ ನಿಲ್ದಾಣ ಸಂಬಂಧ ಸ್ಥಳ ಪರಿಶೀಲನೆ. ರುದ್ರಾಕ್ಷಿಪುರದ ಬಳಿ ಭೀಕರ ಅಪಘಾತ. ಇಂಡಿಕಾ ಕಾರು ಬೈಕ್ ನಡುವೆ ಡಿಕ್ಕಿ. ರೇಷ್ಮೆಗೂಡು ತೆಗೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿ ಸ್ಥಳದಲ್ಲೇ ಸಾವು. ಎಚ್ಐವಿ ಸೋಂಕು ನಿರ್ಮೂಲನೆಗಾಗಿ ಆಂದೋಲನ. ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ. ಪಾಂಡವಪುರದಲ್ಲಿ ನಡೆದ ಅರ್ಥಪೂರ್ಣ ಕಾರ್ಯಕ್ರಮ. ದುಬೈ ಕನ್ನಡ ಪಾಠಶಾಲೆಯಿಂದ ಸ್ಪಂದನೆ.
ಅರಕಲವಾಡಿ ಸರ್ಕಾರಿ ಶಾಲೆಗೆ ಪರಿಕರ ವಿತರಣೆ, ಶೈಕ್ಷಣಿಕ ಪ್ರಗತಿಗೆ ಬುನಾದಿ. ಫೆಬ್ರವರಿ 12ರಂದು ಡಾಕ್ಟರ್ ಹಾಮಾನ ಪ್ರಶಸ್ತಿ ಪ್ರದಾನ, ಎಂ ಶಿವಲಿಂಗಯ್ಯ ಸಮಾಜ ಸೇವಾ ಪ್ರಶಸ್ತಿ ಘೋಷಣೆ, ಕರ್ನಾಟಕ ಸಂಘದ ಆವರಣದಲ್ಲಿ ಆಯೋಜನೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜನ್ಮದಿನದ ಹಿನ್ನೆಲೆ 100 ಮಂದಿ ಆಟೋ ಚಾಲಕರಿಗೆ ಫುಡ್ ಕಿಟ್ ವಿತರಣೆ, ಸಸಿ ವಿತರಣಾ ಕಾರ್ಯಕ್ರಮ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.